ಸೊ ನೋಡ್ಬೋದು ಸ್ನೇಹಿತರೆ, ನಾನು ಕಂಪ್ಯೂಟರ್ನ ಆನ್ ಮಾಡಿಟ್ಕೊಂಡಿದ್ದೀನಿ. ಈಗಿರುವಂಥದ್ದು ವಿಂಡೋಸ್ 7 ನನ್ನ ಹತ್ರ ಇರುವಂಥದ್ದು, ನೀವು ನೋಡ್ಬೋದು ವಿಂಡೋಸ್ 7 ಇಂಟರ್ಫೇಸ್ ಈ ಥರ ಇರ್ತೈತಿ. ಸೊ ಇದ್ರ ಮ್ಯಾಗೆ ಮೈ ಕಂಪ್ಯೂಟರ್ ಮೇಲೆ ನಾನು ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಕೂಡ ತೋರಿಸ್ತೀನಿ. ನಿಮಗೆ ನಂದು ಇವಾಗ 32 ಬಿಟ್ ಐತಿ, ನಾನು ಅದನ್ನು 64 ಬಿಟ್ಗೆ ಅಪ್ಲೈ ಮಾಡೋದೀನಿ. ಇವಾಗ ನೋಡಿರಿ 2 GB ರ್ಯಾಮ್ ಐತಿ. ಸೊ ನನಗೆ ಕಂಫರ್ಟೇಬಲ್ ಐತಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ನಾನು 4 GB ಇನ್ನೂ ತನಕ ಅಪ್ಗ್ರೇಡ್ ಮಾಡಿಲ್ಲ. ನಾನು 2013 ನಾನು ತೊಗೊಂಡಿದ್ದೆ, ನಮಗೆ ಆಲ್ರೆಡಿ ಹೇಳಿದೆ. ಸೊ ಇನ್ನೂ ತನಕ ರ್ಯಾಮ್ ಅಪ್ಡೇಟ್ ಮಾಡಿಲ್ಲ, ಯಾಕಂದ್ರೆ ನಾನು ಕಂಫರ್ಟೇಬಲ್ ಐತಿ. ನನ್ನ ಸಾಂಗ್ ಹಿಂಗೆ ಏನು ಡೌನ್ಲೋಡ್ ಮಾಡೋಕ್ಕೆ ಜಸ್ಟ್ ಅನ್ಲಾಕಿಂಗ್ ಮತ್ತು ಸಾಫ್ಟ್ವೇರ್ಗೋಸ್ಕರ ಯೂಸ್ ಮಾಡ್ತೀನಿ. ಸೊ ಇದು 32 ಬಿಟ್ ಇರುವಂಥದ್ದು, ಬಟ್ ನಾನು ಇದನ್ನು ವಿಂಡೋಸ್ 10ಗೆ ಅಪ್ಡೇಟ್ ಮಾಡಿ 64 ಬಿಟ್ ಮಾಡ್ತೀನಿ. ಸೊ ಅದನ್ನು ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ ನಿಮಗೆ. ಸೊ ಮೊದಲು ನಿಮ್ಮ ಈ ವಿಂಡೋಸ್ 7 ಇದ್ದಿದ್ದು ವಿಂಡೋಸ್ 10 ಅಪ್ಡೇಟ್ ಮಾಡ್ಕೊಂಡ್ರೆ 2 ಫೈಲನ್ನು ಜರೂರತ್ ಪಡ್ತೈತಿ. ಇಲ್ಲೇ ಐತೆ ನೋಡಿರಿ, ಒಂದು win2hdd ಅಂತ ಹೇಳಿ ಕಿಶಿಂದ, ಇನ್ನೊಂದು iOS ಫೈಲ್. ಸೊ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತಂದ್ರೆ, ನಿಮ್ಮ ಮೊಬೈಲ್ದೊಳಗೆ ಡೌನ್ಲೋಡ್ ಮಾಡ್ಕೊಟ್ರೆ ಕಂಪ್ಯೂಟರ್ಗೆ ಆದರೆ ಲೇಟ್ ಆಗುತ್ತೆ, ಯಾಕಂದರೆ ವಿಂಡೋಸ್ ಫೈಲ್ ಏನೈತಲ್ಲ OS ಫೈಲ್ ಅದು ಜಾಸ್ತಿ ಇರ್ತೈತಿ. ವಿಂಡೋಸ್ 10 ಅಂತ ಸರ್ಚ್ ಮಾಡಿರಿ, ವಿಂಡೋಸ್ 10 ಡೌನ್ಲೋಡ್ ಅಂತ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ ಕೂಡಲೇ ನಿಮ್ಗೆ ಮೊದಲೇ ಆಪ್ಷನ್ನೇ ಬರ್ತೈತಿ, ಇಲ್ಲೈತೆ ನೋಡಿ ವಿಂಡೋಸ್ ಡೌನ್ಲೋಡ್ ವಿಂಡೋಸ್ 10 ಡಿಸ್ಕ್ ಇಮೇಜ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿರಿ, ಸರಿನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಯಾವ ವಿಂಡೋಸ್ ಬೇಕು, ವಿಂಡೋಸ್ 10 64 ಬಿಟ್ 32 ಬಿಟ್, ಮತ್ತು ಈ 64 ಬಿಟನ್ನು ನಿಮ್ಮದು ಆಲ್ರೆಡಿ 32 ಬಿಟ್ ಇತ್ತು, ನೀವು 64 ಬಿಟ್ ಇನ್ಸ್ಟಾಲ್ ಮಾಡ್ಕೋ ಡೌನ್ಲೋಡ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳೋರಿದ್ರೆ, ನೀವು 64 ಬಿಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಚೆಕ್ ಮಾಡಬೇಕಾಗತ್ತೆ. ಏನಪ್ಪ ಅಂತಂದರೆ, ಮೈ ಕಂಪ್ಯೂಟರ್ನಲ್ಲಿ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಅಂತ ಓಪನ್ ಮಾಡಿರಿ. ಪ್ರಾಪರ್ಟೀಸ್ ಅಂತ ಓಪನ್ ಮಾಡಿರಿ, ಇಲ್ಲಿ ವಿಂಡೋಸ್ ಎಕ್ಸ್ಪೀರಿಯನ್ಸ್ ಇಂಡೆಕ್ಸ್ ಅಂತ ಒಂದು ಆಪ್ಷನ್ ಐತೆ ನೋಡಿರಿ. ಸೊ ಇಲ್ಲಿ ಕ್ಲಿಕ್ ಮಾಡಿರಿ. ಇವಾಗ ಆಲ್ರೆಡಿ ನಾನು 32 ಬಿಟ್ ಐತಿ, ನಾನು ಇವಾಗ 64 ಬಿಟ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇದು ಸಪೋರ್ಟೆಡ್ ಆಯಿತು ಇಲ್ಲೋ 64 ಬಿಟ್, ಸರಿನಾ. ಸೊ ಅದನ್ನು ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ, ಇಲ್ಲೇ ಐತೆ ನೋಡಿರಿ, ಇಲ್ಲಿ ಕ್ಲಿಕ್ ಮಾಡಿರಿ, ವ್ಯೂ ಆ್ಯಂಡ್ ಪ್ರಿಂಟ್ ಡೀಟೇಲ್ಸ್ ಪರ್ಫಾರ್ಮೆನ್ಸ್ ಅಂತೇಳಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ನಿಮ್ಗೆ ತೋರಿಸ್ತೈತಿ. ಇಲ್ಲಿ ಐತೆ ನೋಡಿರಿ, 64 ಬಿಟ್ ಕಂಫರ್ಟೇಬಲ್ ಎಸ್, 64 ಬಿಟ್ಗೆ ಕಂಫರ್ಟೇಬಲ್ ಎಸ್ ಇದ್ದರೆ, 64 ಬಿಟ್ ಕಂಫರ್ಟೇಬಲ್ ಇದ್ದರೆ ಎಸ್ ಅದು ತೋರಿಸ್ತೈತಿ, ಇಲ್ಲ ನೋ ತೋರಿಸ್ತೈತಿ. ಸೊ ಇದು ಕಂಫರ್ಟೇಬಲ್ ಐತಿ. ಸೊ ಕಂಫರ್ಟೇಬಲ್ ಇದ್ದಮೇಲೆ ನೀವು 64 ಬಿಟ್ ಡೌನ್ಲೋಡ್ ಮಾಡ್ಕೊರಿ. ಇನ್ ಕೇಸ್ 64 ಬಿಟ್ ಕಂಫರ್ಟೇಬಲ್ ಇಲ್ಲಪ್ಪ ಅಂದ್ರೆ 32 ಬಿಟ್ ಡೌನ್ಲೋಡ್ ಮಾಡ್ಕೊರಿ. ಸೊ ನೋಡಿರಿ, ನೀವು ವಿಂಡೋಸ್ ಸೆಲೆಕ್ಟ್ ಮಾಡ್ಕೋತಿರಲ್ಲ ಕ್ರೋಮ್ ಒಳಗೆ ಹೋಗಿಸಿಂದ, ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾವ ರೀತಿ ಇಲ್ಲೈತೆ ನೋಡಿರಿ, ಸೆಲೆಕ್ಟ್ ಎಡಿಷನ್ ಅಂತ ಐತಿ, ವಿಂಡೋಸ್ 10 ಮಲ್ಟಿ ಎಡಿಷನ್ ISO ಅಂತ ಕ್ಲಿಕ್ ಮಾಡಿರಿ, ಕನ್ಫರ್ಮ್ ಅಂತ ಕೊಡ್ರಿ. ಅದಾದಮೇಲೆ ಕೆಳಗಡೆ ಇಲ್ಲಿ ಸೆಲೆಕ್ಟ್ ದ ಪ್ರಾಡಕ್ಟ್ ಲ್ಯಾಂಗ್ವೇಜ್ ಅಂತ ಕೇಳಿಸ್ತೈತಿ. ಇಲ್ಲಿ ಯುನೈಟೆಡ್ ಸ್ಟೇಟ್ ಇಂಗ್ಲೀಷ್ ಐತೆ ನೋಡಿರಿ, ಇದನ್ನು ಸೆಲೆಕ್ಟ್ ಮಾಡ್ಕೋರಿ. ಆಮೇಲೆ ಕನ್ಫರ್ಮ್ ಅಂತ ಕೊಡ್ರಿ. ನೀವು ಮೊಬೈಲ್ದಾಗಾದರೂ ಸೇಮ್ ಅಥವಾ ಕಂಪ್ಯೂಟರ್ದ ಡೌನ್ಲೋಡ್ ಮಾಡೋದಾದರೂ ಸೇಮ್, ಸರಿನಾ. ಇಲ್ಲಿ ಐತೆ ನೋಡಿರಿ, 32 ಬೇಕಂತ 32, 64 ಬಿಟ್ ಅಂತ 64. ಜಸ್ಟ್ ಒನ್ ಕ್ಲಿಕ್ ಮಾಡಿ ಸಾಕು, ಡೌನ್ಲೋಡಿಂಗ್ ಶುರು ಆಗುತ್ತೆ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಮತ್ತೆ ಡೌನ್ಲೋಡ್ ಮಾಡೋಕೆ ಹೋಗಲ್ಲ. ಸೊ ಇನ್ನೊಂದು ಟೂಲ್ ಬೇಕಾಗುತ್ತೆ ನಿಮ್ಗೆ ಈ ಒಂದು ವಿಂಡೋಸನ್ನು ಅಪ್ಡೇಟ್ ಮಾಡಬೇಕಾದ್ರೆ, ಇಲ್ಲಿ ಐತೆ ನೋಡಿರಿ, win2hdd ಅಂತ ಹೇಳಿಕ್ಸಿಂದ. ಇದನ್ನು ನೀವು ಗೂಗಲ್ ಒಳಗೆ ಸರ್ಚ್ ಮಾಡಬೇಕು, win2hdd ಅಂತ, win2hdd ಅಂತ ಸರ್ಚ್ ಮಾಡಿದ ಕೂಡಲೇ ನಿಮಗೆ ವೆಬ್ಸೈಟ್ಗಳು ಬರ್ತಾವೆ. ಇಲ್ಲಿ ಐತೆ ನೋಡಿರಿ, win2hdd ಅಂತ ಹೇಳಿಕ್ಸಿಂದ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಸೆಟಪ್ಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಡೌನ್ಲೋಡ್ ಮಾಡಿದ ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ಮೊದಲೇ ವೆಬ್ಸೈಟನ್ನು ಸೆಲೆಕ್ಟ್ ಮಾಡ್ಕೋರಿ. ಇಲ್ಲಿ ಐತೆ ನೋಡಿರಿ, ಇದು ಅಪ್ಗ್ರೇಡ್, ಇದು ಡೌನ್ಲೋಡ್. ಸೊ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ, ನಿಮ್ಮ ಫೈಲ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ಕೂಡಲೇ ಈ ರೀತಿ ತೋರಿಸ್ತತ್ತ ಸೆಟಪ್. ಇದನ್ನು ಡಬಲ್ ಕ್ಲಿಕ್ ಮಾಡಿರಿ, ಇನ್ಸ್ಟಾಲ್ ಮಾಡ್ಕೋರಿ. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಇಲ್ಲೊಂದು ಕ್ರಿಯೇಟ್ ಆಗೋ ಡೆಸ್ಕ್ಟಾಪ್ ಮೇಲೆ ಐಕಾನ. ಸೊ ನಾನು ಫರ್ಮ್ವೇರನ್ನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಸಾರಿ ISOನ್ನು, ವಿಂಡೋಸ್ 10 ISOನ್ನು. ವಿಂಡೋಸ್ 10 ISO ಏನು ಡೌನ್ಲೋಡ್ ಮಾಡ್ಕೊಂಡಿರ್ತಲ್ಲ, ಅದನ್ನು ಸಿ ಡಿಸ್ಕ್ಗಳಿಗೆ ಇಡೋಕೆ ಹೋಗ್ಬಿಡ್ರಿ. ಯಾಕಪ್ಪ ಅಂದ್ರೆ ನೀವು ಅದೇ ಡಿಸ್ಕ್ನೇ ಫಾರ್ಮೆಟ್ ಮಾಡ್ತಿರ್ತೀರಿ, ನಿಮ್ಮ ವಿಂಡೋಸ್ ಕರಪ್ಟ್ ಆಗಿಬಿಡ್ತೈತಿ, ಮತ್ತು ನೀವು ಫಾರ್ಮೆಟ್ ಮಾಡಿಸ್ಬೇಕಾಗತ್ತೆ, ಬೇರೆ ಕಡೆ ಶಾಪ್ಗೆ ಹೋಗಿ, ಸರಿನಾ. ಅದನ್ನು D ಡಿಸ್ಕ್ಗಳಿಗೆ ಹಾಕಿರಿ, ಅಥವಾ ನಿಮ್ಮ ಬೇರೆ ಡಿಸ್ಕ್ ಇದ್ದರೆ ಬೇರೆ ಡಿಸ್ಕ್ ಹಾಕಿರಿ, ಸಿ ಒಳಗೆ ಹಾಕೋಕೆ ಹೋಗ್ಬಿಡಿ, ಸರಿನಾ. ಇಲ್ಲ ಐತೆ ನೋಡಿರಿ, ವಿಂಡೋಸ್ 10 64 ಬಿಟ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿನಿ, ಇಮೇಜನ್ನು, ಇಮೇಜ್ ಫೈಲ್ ಅಂತ ಕರಿಬೋದು ಇದನ್ನು. ಸೊ ಅದಾದಮೇಲೆ ನಿಮ್ಮ C ಡಿಸ್ಕ್ಗಳಿಗೆ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಅದನ್ನು ಬ್ಯಾಕಪ್ ತೊಗೋರಿ, ಅದಾದಮೇಲೆ ಫಾರ್ಮೆಟಿಂಗ್ ಕೆಲಸ ಶುರು ಮಾಡಿ, ಸರಿನಾ. ಇವಾಗ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಐಕಾನ್ ಕ್ರಿಯೇಟ್ ಆಗುತ್ತೆ, ಇದನ್ನು ರನ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ಅಂತ ಓಪನ್ ಮಾಡಿರಿ. ಸೊ ಓಪನ್ ಮಾಡಿದ ಕೂಡಲೇ ಈ ಫೈಲ್ ಓಪನ್ ಆಗುತ್ತಾ, ಓಪನ್ ಆದ ಕೂಡಲೇ ಈ ಒಂದು ಇಮೇಜನ್ನು ನೀವು ಲೋಡ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಲೋಡ್ ಮಾಡಿ ತೋರಿಸ್ತೇನೆ ನಿಮಗೆ. ಸೊ ನೋಡಿರಿ, ಈ ರೀತಿ ಓಪನ್ ಆಗುತ್ತೆ. ಇವಾಗ ರೀಇನ್ಸ್ಟಾಲ್ ವಿಂಡೋಸ್ ಅಂತ ಆಪ್ಷನ್ ಐತೆ ನೋಡಿರಿ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿರಿ, ಇಲ್ಲಿ ಇಮೇಜ್ ಫೈಲ್ ಅಂತ ಐತೆ ನೋಡಿರಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಇಮೇಜ್ ಫೈಲನ್ನು ಎಲ್ಲಿಟ್ಟಿರಿ, ಡಿಸ್ಕ್ D ಒಳಗೆ.
ಇಲ್ಲಿ ಐತೆ ನೋಡ್ರಿ ವಿಂಡೋಸ್ 10 64 ಬಿಟ್ ಡಿಸ್ಕ್ ಡಿ ಒಳಗೆ ಸರಿನಾ. ಈ ಮೇದನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಿರಿ ಸರಿನಾ. ಓಪನ್ ಮಾಡಿದ ಕೂಡಲೇ ನಿಮ್ಮ ಫೈಲ್ ಇಲ್ಲಿ ಲೋಡ್ ಆಗುತ್ತೆ. ಇಲ್ಲಿ ನಿಮಗೆ ಯಾವ ಎಡಿಷನ್ ಬೇಕು, ಸೊ ಇಷ್ಟು ಎಡಿಷನ್ ಅದಾವೆ ನಿಮಗೆ ಯಾವ ಎಡಿಷನ್ ಬೇಕು. ಸೊ ನಾರ್ಮಲಿ ವಿಂಡೋಸ್ 10 ಪ್ರೋನ ಹಾಕೊಳ್ರಿ ಬೆಸ್ಟ್ ಇರುತ್ತೆ. ಇವಾಗ ನೆಕ್ಸ್ಟ್ ಅಂತ ಕೊಡ್ರಿ ಸರಿನಾ. ಸೊ ಇವಾಗಿನ ಪ್ರೊಸೆಸ್ ಏನೈತಲ್ಲ, ನಾನು ನಿಮಗೆ ನನ್ನ ಮೊಬೈಲ್ ಕ್ಯಾಮ್ರಾ ಮುಖಾಂತರ ರೆಕಾರ್ಡ್ ಮಾಡ್ತೀನಿ. ಯಾಕಪ್ಪ ಅಂದರೆ ಇವಾಗ ಕಂಪ್ಯೂಟರ್ ಶಟ್ ಡೌನ್ ಆಗುತ್ತೆ, ವಿಂಡೋಸ್ ಅಪ್ಡೇಟ್ ಆಗಬೇಕಾದ್ರೆ. ಸೊ ಕಂಪ್ಯೂಟರ್ ಒಳಗಿನ ಸ್ಕ್ರೀನ್ ರೆಕಾರ್ಡಿಂಗ್ ಆಫ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮೊಬೈಲ್ ಸ್ಕ್ರೀನಿಂದ ರೆಕಾರ್ಡಿಂಗ್ ಮಾಡ್ತೀನಿ. ಸೊ ನೋಡಿರಿ ಇಲ್ಲಿಗೆ ಸ್ಟಾಪ್ ಆಗೈತಿ. ಸ್ನೇಹಿತರೆ ನೋಡ್ಬೋದು ಮುಂದಿನ ಪ್ರೊಸೆಸ್ ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೀಡ್ ಟು ಬಿಲ್ಡ್ ಅ ವಿನ್ ಪಿ ಇಮೇಜ್ ಅಂತ ಹೇಳಿ ಆಪ್ಷನ್ ಬರ್ತೈತಿ. ಸೊ ಇಲ್ಲೊಂದು ಇಮೇಜ್ ಫೈಲ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಅದಕ್ಕೋಸ್ಕರ ಎಸ್ ಅಂತ ಕೊಡಬೇಕು. ಸೊ ಎಸ್ ಅಂತ ಕೊಟ್ಕೊಳ್ಳಿ ಇಲ್ಲಿ ನೋಡಿರಿ ಇಮೇಜ್ ಫೈಲ ಬಿಲ್ಡ್ ಆಗುತ್ತೆ. ಕೆಲವೇ ಸೆಕೆಂಡ್ಗಳಲ್ಲಿ ಇದು ಪ್ರೊಸೆಸ್ ಮುಗಿತೈತಿ ನೋಡಿರಿ. 20% ಆಯ್ತು ಇವಾಗ. ಸೊ ಜಾಸ್ತಿ ಟೈಮ್ ತೊಗೊಳಲ್ಲ. ಸೊ ಅಲ್ಲಿ ತನಕ ವೇಟ್ ಮಾಡಿರಿ, ಏನೂ ಪ್ರೆಸ್ ಮಾಡೋಕ್ಕೆ ಹೋಗಬೇಡ್ರಿ. ವಿತಿನ್ ಸೆಕೆಂಡ್ಸ್ ಒಳಗೆ ಇದೊಂದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಇವಾಗ ನಿಮ್ಮ ವಿಂಡೋಸ್ ಏನೈತಲ್ಲ ಸ್ವಿಚ್ ಆಫ್ ಆಗಿ ಶಟ್ ಡೌನ್ ಆಗಿ ಹೊಳೆ ರೀಸ್ಟಾರ್ಟ್ ಆಗುತ್ತೆ. ಸೊ ಈಗ ನೋಡ್ಬೋದು ಇನ್ನೊಂದು 2 ಸ್ಟೆಪ್ ಅದ, ಅವ್ರನ್ನೂ ಕೂಡ ನಾವು ಕಂಪ್ಲೀಟ್ ಮಾಡಬೇಕು. ಸೊ ಇದು ಟೋಟಲಿ ಫ್ರೀ ಆಫ್ ಕಾಸ್ಟ್ ಅಂತ ಹೇಳ್ಬೋದು. ನಿಮ್ಮ ಇಮೇಜ್ ಫೈಲನ್ನು ಮತ್ತು ಈ ಒಂದು ಟೂಲನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಇಂಟರ್ನೆಟ್ನ ಅವಶ್ಯಕತೆ ಇಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ವೈಫೈ ಕನೆಕ್ಟ್ ಮಾಡಿದ್ದೀನಿ. ಸೊ ವೈಫೈ ಕನೆಕ್ಟ್ ಮಾಡುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಸೊ ಇದು ಫ್ರೀಯಾಗಿ ಡೌನ್ಲೋಡ್ ಆಗಿ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕಂಪ್ಯೂಟರಲ್ಲಿ ನೆಟ್ ಇಲ್ಲಾಂದರೂ ಕೂಡ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಬೋದು ಸರಿನಾ. ಸೊ ನೋಡ್ಬೋದು ಸ್ನೇಹಿತರೆ, ಆಲ್ ಡೇಟಾ ಆನ್ ಸೆಲೆಕ್ಟೆಡ್ ಪಾರ್ಟಿಷನ್ ಇಸ್ ವಿಲ್ ಬಿ ಡೆಸ್ಟ್ರಾಯ್ಡ್. ಯು ಆರ್ ಯು ಶೋರ್ ಯು ವಾಂಟ್ ಟು ಕಂಟಿನ್ಯೂ ಅಂದರೆ ಇವಾಗ ನಾವು ಸಿ ಡಿಸ್ಕಲ್ಲಿ ಏನು ಇದನ್ನು IOC ಇನ್ಸ್ಟಾಲ್ ಮಾಡೋಕೆ ಹೋಗ್ಕೊಂಟೇವಿ, ಆಲ್ ಡೇಟಾ ಆನ್ ಸೆಲೆಕ್ಟೆಡ್ ಪಾರ್ಟಿಷನ್ ಸೊ ವಿಲ್ ಬಿ ಡೆಸ್ಟ್ರಾಯ್ಡ್ ಅಂತ ತೋರಿಸಾಗುತ್ತೆ ಸರಿನಾ. ಸೊ ಓಕೆ ಎಸ್ ಅಂತ ಕೊಡ್ರಿ. ಮತ್ತೊಂದು ಸಲ ಎಸ್ ಬರ್ತೈತಿ, ಎಸ್ ಅಂತ ಕೊಡ್ರಿ ಸರಿನಾ. ಸೊ ನೋಡಿರಿ ಕಂಪ್ಯೂಟರ್ ಇವಾಗ ಶಟ್ ಡೌನ್ ಆಯಿತು, ರಿಸ್ಟಾರ್ಟ್ ಆಗುತ್ತೆ. ಯಾವಾಗ ನಮ್ಮ ವಿಂಡೋಸ್ 7 ಐತಿ ಇವಾಗ ನೋಡ್ಬೋದು, ವಿಂಡೋಸ್ 7 ಐತಿ ಇವಾಗ. ವಿಂಡೋಸ್ 10 ಅಪ್ಡೇಟ್ ಆಗುತ್ತೆ 64 ಬಿಟ್ಗೆ. ಆಗಲೇ ನಾನು ತೋರಿಸಿದ್ದು 32 ಬಿಟ್ ಇತ್ತು, ಇವಾಗ 64 ಬಿಟ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ವಿಂಡೋಸ್ ರಿಸ್ಟಾರ್ಟ್ ಆಗುತ್ತೆ ಐತಿ. ಬಟ್ ಇದು ಟೈಮ್ ಜಾಸ್ತಿ ತೊಗೊಳತ್ತೆ, ನಾನು ಇದನ್ನು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಯಾಕಂದ್ರೆ ನನ್ನ ಮೊಬೈಲ್ದ ಸ್ಟೋರೇಜ್ ಕಡಿಮೆ ಐತಿ. ಸೊ ನೋಡ್ಬೋದು ಸ್ನೇಹಿತರೆ, ವಿಂಡೋಸ್ ಈಸ್ ಲೋಡಿಂಗ್ ಫೈಲ್ಸ್ ಅಂತ ಬರತೈತಿ. ಈ ರೀತಿ ಪ್ರೊಸೆಸ್ ಆಗುತ್ತೆ. ನಿಮ್ಮ ವಿಂಡೋಸ್ ಏನೈತಲ್ಲ 100% ವಿಂಡೋಸ್ 10 ಅಪ್ಡೇಟ್ ಆಗುತ್ತೆ. ಸೊ ನೀವು ಯಾವುದೇ ರೀತಿ ಕೀಬೋರ್ಡ್ನಾಗಲಿ ಮೌಸ್ನಾಗಲಿ ಯಾವುದೇ ರೀತಿ ಬಟನ್ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಅಪ್ಡೇಟ್ ಆಗ್ತಿರ್ತೈತಿ, ಸ್ವಲ್ಪ ಟೈಮ್ ತೊಗೊಳತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ಇವಾಗ ಈ ರೀತಿ ಪ್ರೊಸೆಸಿಂಗ್ ಆಗುತ್ತೆ. ನಾನು ಆಗಲೇ ಹೇಳೋದಲ್ಲ, ವಿಂಡೋಸ್ ವಿನ್ ಟು ಎಚ್ ಡಿ ಡಿ ಅಂತ ಹೇಳಿ ನಾನು ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಂಡಿದ್ದೆವಲ್ಲ. ಸೊ ಇವಾಗ ಆ ಸಾಫ್ಟ್ವೇರ್ ಒಳಗೆ ಈ ಒಂದು ವಿಂಡೋಸ್ 10 ಏನೈತಲ್ಲ ನಾವು ಡೌನ್ಲೋಡ್ ಮಾಡ್ಕೊಂಡಿರೋಂಥ OS ಫೈಲ್. ಸೊ ಇವಾಗ ಇದರೊಳಗೆ ಇನ್ಸ್ಟಾಲ್ ಆಗುತ್ತೆ. ಇಲ್ಲ ನೋಡಿ, ರಿಸ್ಟಾರ್ಟ್ ದ ಕಂಪ್ಯೂಟರ್ ವೆನ್ ದ ಆಪರೇಷನ್ ಈಸ್ ಕಂಪ್ಲೀಟೆಡ್, ಶಟ್ ಡೌನ್ ದ ಕಂಪ್ಯೂಟರ್ ವೆನ್ ಆಪರೇಟೆಡ್ ಈಸ್ ಕಂಪ್ಯೂಟರ್. ಸೊ ಇಲ್ಲಿ ಯಾವುದೇ ರೀತಿ ಸೆಲೆಕ್ಟ್ ಮಾಡೋದು ಏನು ಮಾಡೋಕೆ ಹೋಗ್ಬಿಟ್ರೆ ಆಟೋಮೆಟಿಕ್ ಸೆಲೆಕ್ಟ್ ಇರುವಂಥದ್ದು ಐತಿ. ಸೊ ಇವಾಗ ಕಂಪ್ಲೀಟಾಗಿ ಇನ್ಸ್ಟಾಲ್ ಆಗುತ್ತೆ. ಸೊ ಇದು ಇನ್ಸ್ಟಾಲ್ ಆಗಬೇಕಂದ್ರೆ ಟೈಮ್ ಜಾಸ್ತಿ ತೊಗೊಳತ್ತೆ. ಈಗ ಆಲ್ರೆಡಿ 0% ಐತಿ. ಸೊ ಇದು 100% ಆಗಬೇಕು. ಆಲ್ಮೋಸ್ಟ್ ಒಂದು ಅರ್ಧ ತಾಸು ಹೆಚ್ಚು ಕಡಿಮೆ 40 ನಿಮಿಷ ತನಕ ತೊಗೊಳ್ತಾರೆ. ಯಾಕಪ್ಪ ಅಂದರೆ ನಂದು ರ್ಯಾಮ್ 2 GB ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಇದನ್ನೇನೈತಲ್ಲ ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಸೊ ಕಂಪ್ಲೀಟ್ ಆಗಿ ಬಂದಾಗ ಏನೈತಿ ಮತ್ತೆ ನಿಮ್ಗೆ ತೋರಿಸ್ತೀನಿ.